ಕರ್ನಾಟಕ ಕಂಡ ಖ್ಯಾತ ಸಿನಿಮಾ ನಿರ್ದೇಶಕ ಓಂ ಪ್ರಕಾಶ್ ರಾವ್ರವರು ಇವತ್ತು ಯಾವುದೋ ಒಂದು ಯೂಟ್ಯೂಬ್ ಇಂಟರ್ವ್ಯೂನಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಕೀರ್ತಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲಿಲ್ಲ ಅವನ ಆಟಿಟ್ಯೂಡ್ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಕಿರಿಕೀರ್ತಿ ಸಿನಿಮಾದಿಂದ ಹೊರಗಡೆ ಇಟ್ಟೆ ಅಂತೆಲ್ಲ ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ವಿಡಿಯೋನ ಕೆಲವರಿಗೆ ಶೇರ್ ಮಾಡಿಕೊಂಡು ಏನು ಕೀರ್ತಿ ನಿನ್ನ ಬಾಳು ಬದುಕು ಅಂತೆಲ್ಲ ಅವರವ್ರ ಹೊಟ್ಟೆ ತುಂಬಿಸ್ಕೊತಾವ್ರೆ ರೆಸ್ಪೆಕ್ಟೆಡ್ ಓಂ ಪ್ರಕಾಶ್ ರಾವ್ ಸರ್ ಅವರೇ ಸಿನ್ಮಾ ಯಾಕೆ ನಿಂತು ಹೋಯ್ತು ನಾನು ಯಾಕೆ ಸಿನಿಮಾದಿಂದ ಹೊರಗಡೆ ಬಂದೆ ಮೊದಲ ಹೀರೋಯಿನ್ ಸಿನಿಮಾದಿಂದ ಯಾಕೆ ಹೊರಗಡೆ ಹೋದ್ಲು ಫೋಟೋ ಶೂಟ್ ದಿನ ಏನಾಯ್ತು ಬಿಗ್ ಬಾಸ್ ಮೈಸೂರು ಇವೆಂಟ್ ದಿನ ಏನ್ ಗಲಾಟೆ ಆಯ್ತು ಅಲ್ಲಿಂದ ಫಸ್ಟ್ ಹೀರೋಯಿನ್ ಯಾಕೆ ಬಿಟ್ಟು ಹೋದ್ಲು ಆಮೇಲೆ ಸೆಕೆಂಡ್ ಹೀರೋಯಿನ್ ಹೆಂಗ್ ಸೆಲೆಕ್ಟ್ ಆದ್ಲು ಮೈಸೂರಲ್ಲಿ ಸ್ಕ್ರಿಪ್ಟ್ಗೆ ಅಂತ ರೂಮ್ ಹಾಕಿದ್ರಲ್ಲ ಅದಾದ್ಮೇಲೆ ಸೆಕೆಂಡ್ ಹೀರೋಯಿನ್ ಯಾಕೆ ಸಿನಿಮಾದಿಂದ ಬಿಟ್ಟು ಹೋದ್ಲು ಆಮೇಲೆ ನಾನು ನಿಮಗೆ ಏನ್ ಹೇಳ್ಬಿಟ್ಟು ಬಂದೆ ಸಿನ್ಮಾದಿಂದ ಕಿರಿಕಿರ್ತಿ ಯಾಕೆ ಹೊರಗೆ ಬಂದ ಇದನ್ನೆಲ್ಲ ಡಿಸ್ಕಸ್ ಮಾಡಕ್ ಬೇಕಾದ್ರೆ ಒಂದ್ಸಲಿ ಕೂತ್ಕೊಳ್ಳೋಣ ನೇರ ನೇರ ಲೈವ್ ಅಲ್ಲೇ ಅವಾಗ ಡಿಸ್ಕಸ್ ಮಾಡೋಣ ಸಿನ್ಮಾದಲ್ಲಿ ಯಾರು ಸಿನ್ಮಾ ಬಿಟ್ಟು ಹೊರಗಡೆ ಬಂದ್ರು ಯಾರು ಸಿನ್ಮಾದಿಂದ ಯಾರನ್ನ ಹೊರಗಡೆ ಹಾಕಿದ್ರು ಸಿನಿಮಾ ಯಾಕೆ ನಿಂತು ಹೋಯ್ತು ಸಿನ್ಮಾದಲ್ಲಿ ಯಾಕೆ ಹೀರೋಯಿನ್ಗಳು ಪದೇ ಪದೇ ಚೇಂಜ್ ಆದ್ರು ಇವೆಲ್ಲ ಡಿಸ್ಕಸ್ ಮಾಡೋಣ ಐ ಆಮ್ ಓಪನ್ ಯಾಕಂತಂದ್ರೆ ಮುಂಚೆ ಯಾರು ಏನ್ ಮಾತಾಡಿದ್ರು ನಾನು ರಿಪ್ಲೈ ಕೊಡ್ತಾ ಇರಲಿಲ್ಲ ಬಟ್ ಇವಾಗ ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ಕೀರ್ತಿ ಇನ್ನೂ ಕುಗ್ಗೋಗ್ಬಿಡಿದಾನೆ ಅಂತ ಅನ್ಸುತ್ತೆ ಸೊ ಹಂಗಾಗಿ ಕೆಲವು ಸಲ ಸತ್ಯ ಹೇಳ್ಬೇಕಲ್ವಾ ಸೊ ಸತ್ಯ ಹೇಳಕ್ ನಾನು ರೆಡಿ ಇದ್ದೀನಿ ಇಲ್ಲಿ ತನಕ ಓಂ ಪ್ರಕಾಶ್ ರಾವ್ ಸರ್ ನಾನು ಇದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಿಲ್ಲ ಎಲ್ಲೂ ಮಾತಾಡಿಲ್ಲ ನೀವು ಸ್ಟಾಪ್ ಮಾಡಿದ್ರೆ ಮಾಡಿದ್ವಿ ಅದಾದ್ಮೇಲೆ ಇನ್ಫ್ಯಾಕ್ಟ್ ನಾನೇ ನಿಮಗೆ ಫೋನ್ ಮಾಡಿಯೋ ಮಾತಾಡಿದ್ದೆ ಹೇಗಿದ್ದೀರಾ ಸರ್ ಆರಾಮ ಚೆನ್ನಾಗಿದ್ದೀರಾ ಅಂತ ನಾನೇ ನಿಮಗೆ ಫೋನ್ ಮಾಡಿಯೋ ಮಾತಾಡಿದ್ದೆ ನಿಮಗೆ ನೆನಪಿದ್ರೆ ಆಯ್ತಾ ಇವಾಗ ನೀವು ನನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ಸರಿ ಬನ್ನಿ ಬೇಕಾದ್ರೆ ಹೆದ್ರಾಬಾದ್ರೆ ಇವಾಗ ನಿಮ್ಮ ಕೀರ್ತಿ ಅನ್ನೋ ಹೆಸರಲ್ಲೇ ನೀವು ಸಿನಿಮಾ ಮಾಡ್ತಾ ಇದ್ದೀರಿ ಸಿನ್ಮಾ ಕಂಪ್ಲೀಟ್ ಆಗಿದೆ ಓಕೆ ನೀವು ಅದನ್ನು ಪ್ರಮೋಷನ್ ಬಳಸ್ಕೊತೀರಾ ಬಳಸ್ಕೊಳ್ಳಿ ಪರವಾಗಿಲ್ಲ ಆದರೆ ಯಾರ ಬಗ್ಗೆ ಏನಾದರೂ ಬೆಟ್ ಮಾಡಬೇಕಾದ್ರೆ ಒಂದ್ಸಲಿ ಯೋಚನೆ ಮಾಡಿ ನೀವು ಏನ್ ಮಾಡಿದ್ರಿ ಅಂತ ಓಕೆ ಇಲ್ಲಾಂದ್ರೆ ಇಷ್ಟು ಧೈರ್ಯವಾಗಿ ನಾನ್ ವಿಡಿಯೋ ಮಾಡಲ್ಲ ಹಲೋ ಓಂ ಪ್ರಕಾಶ್ ಸರ್ ನಿಮ್ಮ ಸಿನ್ಮಾಗೆ ಕಿರಿ ಕೀರ್ತಿ